ಅನುದಾನ ಪಡೆಯತಕ್ಕಂಥ ಲೇಖಾನುದಾನ ಪಡೀತಾರೆ 200 ಕೋಟಿ ರೂಪಾಯಿಗಳನ್ನು. ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಳೆ ಪರಿಹಾರ ಅಂತೇಳಿ 2000 ರೂಪಾಯಿ ಘೋಷಣೆ ಮಾಡ್ತಾರೆ, 620 ಕೋಟಿ ಇಡ್ತಾರೆ. ಆ 620 ಕೋಟಿನಲ್ಲಿ 75% ಕೇಂದ್ರ ಸರ್ಕಾರದ ದುಡ್ಡು, 25% ರಾಜ್ಯ ಸರ್ಕಾರದ ದುಡ್ಡು. ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದರೆ ಅದಕ್ಕೆ ಏನೊಂದು ಏಸಿಗೆ ಆಗ್ತದೆ. ಆ ಚಿತ್ರಗಳನ್ನು ಹಾಕೊಂಡು ಕಾಲ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗೆ ಹಾಹಾಕಾರ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ದನಗಳಿಗೆ ಮೇವಿಲ್ಲ. ಇವತ್ತು ಜಾಹೀರಾತುಗಳಿಗೆ 200 ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ ಬಂದೇ ಪಾಸ್ ಮಾಡ್ಕೊಂತಾರೆ. ಯಾರು ದುಡ್ಡು, ಯಾರಪ್ಪನ ಮನೆ ದುಡ್ಡಿಲ್ಲ ಅವ್ರು ನಾನು ಕೇಳ್ತೀನಿ ಹೇಳ್ತಾರೆ, ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ. ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೊಡ್ತೀರಿ, ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು. ಅದು ರಾಜ್ಯದ ಜನತೆಯ ತೆರಿಗೆ ಹಣ. ನಾನು 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ. ನಾನು ದಿನ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ವಿ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕಲಿಲ್ಲ, ಜನಗಳ ಸೇವೆ ಈ ಥರ ಮಾಡಿದ್ವಿ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ, ಇವತ್ತು ಜನವಿರೋಧಿ ನೀತಿಗಳೇನಿದೆ, ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮೇಲೆ 2000 ಹೆಚ್ಚಿಗೆ ಕೊಡಿ. ನನಗೆ 200,000 ಹೆಚ್ಚಿಗೆ ಕೊಡಿ, ಅದು ನಾನು ತಪ್ಪು ಅಂತ ಹೇಳಿದೆ. ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕಲಬರಿಕೆ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕುಂಟಿದ್ದಾಗಿರ್ತಕ್ಕಂಥದ್ದು, ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು, ಅದೇ ಜನತೆಯ ಮೇಲೆ ತೆರಿಗೆ ವಿಧಿಸಿದಂಥದ್ದು, 5 ಪಟ್ಟು ಇವತ್ತು ಸ್ಟ್ಯಾಂಪ್ ಸೆಂಟ್ ರಿಜಿಸ್ಟ್ರೇಷನ್ ಇಲ್ಲಿ ಏರಿಕೆ ಮಾಡಿದ್ದಾರೆ. ಮತ್ತಿದ ಎಲ್ಲ ಒಂದು ವಸ್ತುಗಳ ಮೇಲೆ 28-30% ಏರಿಕೆ ಮಾಡಿದ್ದೀರಿ. ಮತ್ತು ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕು ಸರಿಪಡಿಸ್ತಾರೆ, ಮತ್ತು ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೊಡ್ತೀರಿ ಅಂತೇಳಿ ಇವತ್ತು ಅತ್ಯಂತ ಹೆಚ್ಚಿನ ರೀತಿ ಇದು ನಿಮ್ಮ ನಡವಳಿಕೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋದು. ನಾವು ಅಭ್ಯರ್ಥಿ ನಿಲ್ಸಿರ್ತಕ್ಕಂಥದ್ದು ಹಣದ ಆಮಿಷ. ನಾವು ಶಿವಕುಮಾರ್ ಪೈಪೋಟಿ ಕೊಡೋಕ್ಕಾಗತ್ತಾ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ, ಧಮ್ಕಿನಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ, ಯಾವುದ್ರಲ್ಲಿ ಪೈಪೋಟಿ ಕೊಡ್ಬೋದು ನಾವು? ಸಾಧ್ಯ ಇದೆಯಾ? ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತ? ಯಾರು ಯಾರಾದರೂ ಶಾಸಕರ ಅರಿಕೆ ಹೇಳಿದ್ದಾರ? ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ? ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣ್ಣಿ ಅವ್ರು ಏನೇನಿದ್ದಾರೆ, ಮತ ಕೇಳಿದ್ದಾರೆ. ಮತ ಕೇಳೋದು ಎಲ್ಲರದು ಹಕ್ಕಿದೆ. ಚುನಾವಣೆ ನಿಂತ್ಕೊಂಡು ಮತ ಕೇಳಿದ್ದಾನೆ, ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತ? ಮತ ಕೇಳತ್ತಪ್ಪ. ಅವ್ರ ಹೆಸರು ಮುಂಚೂಣಿ ಏನಿದೆ ಕೋಲಾರ ಜಿಲ್ಲೆಯಲ್ಲಿ? ನಾವು ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತಕ್ಕಂಥದ್ದು 2 ಪಕ್ಷಗಳಲ್ಲಿ ಸೀಟ್ ಶೇರಿಂಗು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಿವೆ. ನಂತರ ಈ ಒಂದು ಕೃಷಿಕರೇ ಪಕ್ಷದ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಅವರ ಸಂಸದ ಸದಸ್ಯರಿದ್ದಾರೆ, ಅವರು ನಿರೀಕ್ಷೆ ಇಟ್ಟಿರುತ್ತಾರೆ. ಅದು ತಪ್ಪು ಅಂತ ಯಾರು ಹೇಳಲಿಕ್ಕಾಗ. ಅಂತಿಮವಾಗಿ 2 ಪಕ್ಷಗಳ ನಾಯಕರುಗಳಿರ್ಬೋದು, ಕೇಂದ್ರದ ದೆಹಲಿಯ ಬಿಜೆಪಿ ಹೈಕಮಾಂಡ್ ಇರ್ಬೋದು, ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ. ಸರ್, ಎಷ್ಟು ಸಲ ನಾವು ಈಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಮುನಿಸ್ವಾಮಿ ಅವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇ ಪ್ರಶ್ನೆ ಮಾಡ್ತಾರೆ, ಅವರು ಸಮರ್ಥಿಸಿದ್ದಾರೆ, ಅಂತಿಮ ಕೂತು ತೀರ್ಮಾನ ಮಾಡಿ. ಸರ್, ಎಷ್ಟು ಕ್ಷೇತ್ರ ಇದು ಮಾಡಿ ಸರ್? ನೀವು ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಹಂತದಿಂದ ಹೇಳಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಇದೆ. ಈ ಸರ್ಕಾರ ತೆಗೆದುಕೊಳ್ಳತಕ್ಕಂಥದ್ದು ನಮ್ಮೆಲ್ಲ